ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ, ಶಾಸಕ ಡಿಎಂ ಐಹೊಳೆ ಸ್ಪಷ್ಟನೆ. ನಮ್ಮ ಸಮಾಜದ ಹಿರಿಯರು ಸಂಸದ ರಮೇಶ್ ಜಿಗಜಿಣಗಿ, ಜಿಲ್ಲೆಯ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರ ಆಶೀರ್ವಾದ ನನ್ನ ಮೇಲಿದೆ. ಮುಂದೆ ಅವಕಾಶವಿದೆ, ನೋಡೋಣ. ಸದ್ಯಕ್ಕೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಶಾಸಕ ಡಿಎಂ ಐಹೊಳೆ ಸ್ಪಷ್ಟಪಡಿಸಿದ್ದಾರೆ. ಅವರು ಪಾಲ್ಬಾವಿ ಗ್ರಾಮದಲ್ಲಿ ಶುಕ್ರವಾರ ಏಪ್ರಿಲ್ 22ರಂದು ಜರುಗಿದ ಮಟ್ಟೇಶ್ರೀ ದುರ್ಗಾದೇವಿ ದೇವಸ್ಥಾನದ ಜಾತ್ರಾ ಹಾಗೂ ಪಾರಮಾರ್ಥಿಕ ಮಹೋತ್ಸವದಲ್ಲಿ ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಸಚಿವ ಸಂಪುಟ ವಿಸ್ತರಣೆನೋ ಪುನಾರಚನೋ ನಡೆದ ಸುದ್ದಿ, ಅದರ ನಾಯನ ಸಚಿವ ಆಕಾಂಕ್ಷಿ ಅಲ್ಲ, ಸಚಿವನಾಗಬೇಕಂತ ನಾಯನ ಆಕಾಂಕ್ಷಿ ನನ್ನಲ್ಲಿ ಇಲ್ಲ. ಇನ್ನು ನಮ್ಮ ಏನೀಗ ಆದಿಜಾಂಬವ ನಿಗಮದ ಅಧ್ಯಕ್ಷರನ್ನ ಮಾಡಿದ್ದಾರೆ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರು ಮತ್ತು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರು, ನಮ್ಮ ಸಮಾಜದ ಮುಖಂಡರು, ಹಿರಿಯರು, ನಮ್ಮ ನಾಯಕರು, ತಂದೆ ಸ್ವರೂಪಿಗಳಾದಂಥ ಸನ್ಮಾನ್ಯ ಶ್ರೀ ಗೋವಿಂದನ ಕಾರಜೋಳ ಸಾಹೇಬರು ಮತ್ತು ರಮೇಶನ ಜಿಗಜಿಣಗಿ ಸಾಹೇಬರು, ಅವರ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ. ಅವರೇ ನನಗೆ ಕರೆದು ಬಿಜೆಪಿ ಪಕ್ಷದ ಬಿ ಫಾರ್ಮ್ ಕೊಟ್ಟು ಟಿಕೆಟ್ ಕೊಟ್ಟು ಆಶೀರ್ವಾದ ಮಾಡಿ ಈಗ ಮೂರು ಸಲ ಗೆಲ್ಲಿಕ್ಕೆ ಅವರು ಕಾರ್ಯಂಭಿಸಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ನಾಯಕರು ಗೋವಿಂದನ ಕಾರಜೋಳ ಸಾಹೇಬರು ಸಚಿವರು ಅದಾರು. ಅದಕ್ಕೆ ಅವರ ಆಶೀರ್ವಾದದಾಗ ನಾವು ಬೆಳೆಯಕತ್ತಿದ್ದೆವು. ಇನ್ನಷ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಒಂದು ಅನುದಾನ ಕೊಡಲಿ. ಮತ್ತು ಒಂದು ಈಗೇನು ಆದಿಜಾಂಬವ ನಿಗಮ ಅಧ್ಯಕ್ಷ ಮಾಡಿದಾರಲ್ಲ, ನಿಗಮಕ್ಕೆ ಹೆಚ್ಚಿನ ಒಂದು ಹಣವನ್ನು ಕೊಟ್ಟರಂದ್ರೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಕೊಡ್ಲಿಕ್ಕೆ ನನಗೆ ಅನುಕೂಲ ಆಗ್ತೈತಿ, ಸಹಾಯ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಸರ್ಕಾರದ ಯೋಜನೆ ಅವರಿಗೆಲ್ಲ ತಲುಪ್ತಾವೆ. ಅದಕ್ಕೆ ನಿಗಮಕ್ಕೆ ಒಂದು ಹೆಚ್ಚಿನ ಅನುದಾನವನ್ನು ಕೊಡಲಿ ಅಂತೇಳಿ ಒಂದು ಅಪೇಕ್ಷೆ ಐತಿ. ನಾ ಕಾರಜೋಳ ಸಾಹೇಬರಿಗೂ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಗುಮಾರ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೊತಾನೋ, ನನ್ನ ನಿಗಮಕ್ಕೆ ಹೆಚ್ಚಿಗೆ ಅನುದಾನ ಕೊಡಿ ಅಂತೇಳಿ ಅಂದ. ಮತ್ತು ಒಂದು ವರ್ಷ ಇಲೆಕ್ಷನ್ ಇರೋದ್ರಿಂದ ನನ್ನ ಕ್ಷೇತ್ರಕ್ಕೆ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಅನುದಾನ ಕೊಡಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊತಾನೋ. ಅದಕ್ಕೆ ಯಾರ್ಯಾರು ಮಂತ್ರಿ ಆಗೋದ್ರ ಆಗಲಿ, ಆದರೆ ನಂದೇನು ಅಪೇಕ್ಷೆ ಇಲ್ಲ. ಮುಂದಿನ್ನೂ ದಿವಸ ಅದಾವು, ತಾಯಿ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ ಐತಿ. ಸರ್, ಇಲ್ಲದೊಳಗೆ ಭಾಳ ಜನ ನಾವು ಶಾಸಕರು ಇರೋದರಿಂದ 13 ಜನ ಬಿಜೆಪಿ ಪಕ್ಷದ ಶಾಸಕರು ನೀವು, ಅದರೊಳಗೆ ಕೆಲವು ಮಂದಿ ನಮ್ಮ ಪಕ್ಷಕ್ಕೆ ಬಂದ ಆಶೀರ್ವಾದ ಮಾಡಿ ಸರ್ಕಾರ ಆಗಲಿಕ್ಕೂ ಕೂಡ ಕೆಲವು ಜನ ಆಶೀರ್ವಾದ ಮಾಡಿದ್ರು, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ನಮ್ಮದು ಜಿಲ್ಲೆಯೊಳಗೆ ಹಿರಿಯ ನಾಯಕರದಾರೆ ನಮ್ಮ ಅವರು, ಅವ್ರಿಗೆ ಸ್ಥಾನ ಕೊಡಬೇಕು. ಹೀಗಾಗಿ ಅದಕ್ಕೆ ನಾವೇನು ಭಾಳ ಜನ ಇರೋದರಿಂದ ಅವರಿಗೆ ಕೊಡಲಿ, ಅವ್ರ ಮಾರ್ಗದರ್ಶನದಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ನಂದು ಆಸೆ. ಈಗ ಯುವಕರದಾರು ಮತ್ತು ಅವರ ಸಮಾಜದಾಗ ಈಗಾಗಲೇ ಪ್ರಭು ಚೌಹಾಣ್ ಅವ್ರ ಮಂತ್ರಿ ಅದಾರು, ಅವರಿಗೆ ತೆಗೆದ್ರೆ ಅವ್ರಿಗೆ ಅವಕಾಶ ಇರ್ತದೆ, ಆದರೂ ಅವರಿದ್ದಾಗ ಮತ್ತೊಬ್ಬರಿಗೆ ಕೊಡೋಕೆ ಆಗೋದಿಲ್ಲ. ಅವರು ಅಪೇಕ್ಷೆ ಐತಿ, ಪ್ರಯತ್ನ ಮಾಡತ್ತಾರು, ಏನು ತಪ್ಪಿಲ್ಲ ಮಾಡಲಿ. ಏನು ಮೈಗೆ ಆಯ್ಕೆ ಮಾಡೋದವ್ರು ಅವರಿಗೆ ಯುವಕರದಾರು ಕೊಟ್ಟರೆ ಕೊಡಲಿ, ಒಳ್ಳೆ ಕೆಲಸ ಮಾಡಲಿ, ಕ್ಷೇತ್ರದ ರಾಜ್ಯದ ಅಭಿವೃದ್ಧಿ ಆಗಲಿ. ಅದಕ್ಕೆ ನಮ್ಮದೇನು ಅಭ್ಯರ್ಥಿಲ್ಲ, ಅವರಿಗೂ ಕೂಡ ಮಂತ್ರಿ ಆದರೂ ಕೂಡ ನಮಗೆ ಸಂತೋಷ ಐತಿ, ಶುಭ ಹಾರೈಸ್ತು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಪಾಲ್ಬಾವಿಯಿಂದ ಶಿವಾಜಿ ಮೇತ್ರಿ.